ಸ್ವಾಗತ. ಕಾರವಾರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ತ್ಯಾಜ್ಯ ವಿಲೇವಾರಿಯ ತೆರಿಗೆ ಇಳಿಕೆಗೆ ಪ್ರತ್ಯೇಕ ಸಭೆ. ಭಿಕ್ಷುಕರ ಕರ, ತ್ಯಾಜ್ಯ ನೀರು ಸ್ವಚ್ಛತೆಗೆ ಬೀದಿ ನಾಯಿಗಳ ಸಂತಾನಹರಣದ ಬಗ್ಗೆ ಚರ್ಚೆ. ಕಾರವಾರ ನಗರಸಭೆ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಶುಕ್ರವಾರ ನಡೆದಿದ್ದು, ಸಭೆಯಲ್ಲಿ ಏಪ್ರಿಲ್ 2021 ರಂದು ನಡೆದ ಸರ್ವಸಾಧಾರಣ ಸಭೆಯಲ್ಲಿ ಪಾಸಾದ ಠರಾವು ಓದಿ ದೃಢೀಕರಿಸಲಾಯಿತು. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ನಗರಸಭೆಯ ಜಮಾ ಖರ್ಚಿಗೆ ಮಂಜೂರಾತಿ ನೀಡಲಾಯಿತು. ವಾರ್ಡ್ ನಂಬರ್ 16 ರಿಂದ 31 ರಲ್ಲಿರುವ ಬೀದಿ ದೀಪ ನಿರ್ವಹಣೆಯ ಗುತ್ತಿಗೆ ಅವಧಿಯನ್ನು 2ನೇ ವರ್ಷಕ್ಕೆ ವಿಸ್ತರಿಸಲಾಯಿತು. ಆಧುನಿಕ ಮೀನು ಮಾರುಕಟ್ಟೆ ಹಾಗೂ ತರಕಾರಿ ಮಾರುಕಟ್ಟೆಯ ನಿರ್ವಹಣೆ ಬಗ್ಗೆ ಚರ್ಚಿಸಿ ಮೀನು ಮಾರುಕಟ್ಟೆಯ ಶುಲ್ಕ ವಸೂಲಾತಿಗೆ ಟೆಂಡರ್ ಕರೆಯುವಂತೆ ಚರ್ಚಿಸಲಾಯಿತು. ಭಿಕ್ಷುಕರ ಕರವನ್ನು ಜನರಿಂದ ತೆರಿಗೆ ರೂಪದಲ್ಲಿ ಪಡೆದು ಸರ್ಕಾರಕ್ಕೆ ಭರಣ ಮಾಡಿತ್ತು. ಇದರಿಂದ ನಮ್ಮ ನಗರದ ಭಿಕ್ಷುಕರಿಗೆ ಯಾವುದೇ ಸೌಲಭ್ಯ ಸಿಗುವುದಿಲ್ಲ. ಹೀಗಾಗಿ ಭಿಕ್ಷುಕರ ಕರ ನಾವೇ ಉಪಯೋಗಿಸುವಂತೆ ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ಸದಸ್ಯ ಮಕ್ಬುಲ್ ಶೇಖ್ ತಿಳಿಸಿದರು. ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ 2021-22 ಸಾಲಿಗೆ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಕೈಗೊಳ್ಳುವ ಕುರಿತು ಚರ್ಚಿಸಿದಾಗ ಇದಕ್ಕೆ ಬೇಸರ ವ್ಯಕ್ತಪಡಿಸಿದ ಸದಸ್ಯ ಗಣಪತಿ ನಾಯ್ಕ ಮಾತನಾಡಿ, ಕಳೆದ ಬಾರಿ 14 ಲಕ್ಷ ಖರ್ಚು ಮಾಡಿ ನಾಯಿ ಸಂತಾನಹರಣ ಮಾಡಿದ್ದು ಅದರಿಂದ ಯಾವುದೇ ಫಲಿತಾಂಶ ಬಂದಿಲ್ಲ. ಇನ್ನು ರಸ್ತೆಯಲ್ಲಿ ನಾಯಿಗಳ ಸಂತಾನ ಹೆಚ್ಚಾಗುತ್ತಿದೆ, ಮತ್ತೆ 20 ಲಕ್ಷ ಖರ್ಚು ಮಾಡಿ ನಾಯಿ ಸಂತಾನಹರಣ ಚಿಕಿತ್ಸೆ ಮಾಡಿದರೆ ಹೀಗೆ, ಅದರ ಬಗ್ಗೆ ಚರ್ಚಿಸಿ ಕೈಗೊಳ್ಳುವಂತೆ ತಿಳಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಸದಸ್ಯ ಮಕ್ಬುಲ್ ಶೇಖ್ ಮಾತನಾಡಿ, ನಗರಸಭೆಯಿಂದ ನಾಯಿಗಳನ್ನು ಹಿಡಿದು ಪಶು ಇಲಾಖೆಯಿಂದ ವೈದ್ಯರಿಂದ ಚಿಕಿತ್ಸೆ ಮಾಡಿದರೆ ಫಲಿತಾಂಶದ ಜೊತೆಗೆ ಖರ್ಚು ಕಡಿಮೆಯಾಗುವುದು ಎಂದರು. ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿ ಮನೆಯಿಂದ ತ್ಯಾಜ್ಯ ವಿಲೇವಾರಿಗೆ ನಗರಸಭೆಯಿಂದ ಶುಲ್ಕ ಪಡೆಯುತ್ತಿದ್ದು, ಈ ಹಿಂದೆ 180 ರೂಪಾಯಿ ಪಡೆದರೆ ಈಗ ಅದರ 4 ಪಟ್ಟು ಅಂದರೆ 780 ರೂಪಾಯಿ ಶುಲ್ಕ ಪಡೆಯಲಾಗಿದೆ. ಮನೆ ತೆರಿಗೆಗಿಂತ ತ್ಯಾಜ್ಯ ವಿಲೇವಾರಿ ಶುಲ್ಕ ಹೆಚ್ಚಾಗಿದೆ ಎಂದು ಸಂದೀಪ್ ತಳೇಕರ್ ತಿಳಿಸಿದರು. ಬಳಿಕ ಮಾತನಾಡಿದ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕ್ಳೆ, ಇದು ನನ್ನ ಗಮನಕ್ಕೆ ಬಂದಿದೆ, ಇದರ ಬಗ್ಗೆ ಪ್ರತ್ಯೇಕ ಸಭೆ ಕರೆದು ಚರ್ಚಿಸುವಂತೆ ತಿಳಿಸಿದರು. ನಿಮ್ಗೂ ನಮ್ಗೂ ಒಂದು ವಾರ್ಡ್ ಹೇಳಿದ್ರೆ ನಿಮ್ಗೆ 30 ವಾರ್ಡ್ ನಿಮ್ಗೆ ಕೇಳ್ತಾರೆ.
ತ್ಯಾಜ್ಯ ವಿಲೇವಾರಿ ತೆರಿಗೆ ಇಳಿಸುವ ಬಗ್ಗೆ ಪ್ರತ್ಯೇಕ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲು ಶುಕ್ರವಾರ ಆಯೋಜನೆಯಾಗಿದ್ದ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಕೋವಿಡ್ ಲಾಕ್ಡೌನ್ನಿಂದ ಜನ ಆರ್ಥಿಕ ಸಂಕಷ್ಟಗಳಾಗಿದ್ದಾರೆ. ದಿನಬಳಕೆ ವಸ್ತುಗಳ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಈ ಸಂದರ್ಭದಲ್ಲಿ ನಗರದ ಕರವೂ ಹೆಚ್ಚಿದೆ. ವಾರ್ಷಿಕ 180 ರೂಪಾಯಿ ಇದ್ದ ತ್ಯಾಜ್ಯ ವಿಲೇವಾರಿ ಕರವನ್ನು 780 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ಜನರಿಗೆ ಹೆಚ್ಚುವರಿ ಹೊರೆಯಾಗಿದೆ. 200 ರೂಪಾಯಿ ನೀರಿನ ಕರ ಪಡೆಯಲಾಗುತ್ತಿದ್ದು ದಿನಕ್ಕೆ ಒಂದು ತಾಸು ನೀರು ಬರುತ್ತಿಲ್ಲ. ಜನರ ಹಿತದೃಷ್ಟಿಯಿಂದ ಕರ ಇಳಿಕೆ ಮಾಡಬೇಕು ಎಂದು ಸಂದೀಪ್ ತಳೇಕರ್, ಪ್ರೇಮಾನಂದ ಗುನಗಾ, ಗಣಪತಿ ನಾಯ್ಕ್, ಪಾಂಡುರಂಗ ರೇವಂಡಿಕರ್, ಮಕ್ಬುಲ್ ಶೇಖ್ ಒತ್ತಾಯಿಸಿದರು. ನಗರದಲ್ಲಿ ಕರ ಸಂಗ್ರಹಣೆಯಿಂದಲೇ ಅಭಿವೃದ್ಧಿ ಕಾಮಗಾರಿ ನಡೆಯಬೇಕಿದೆ. ಕೋವಿಡ್ ಕಾರಣ ಸರ್ಕಾರದಿಂದ ಬರುವ ಅನುದಾನ ಇಳಿಕೆಯಾಗಿದೆ. 3 ವರ್ಷಗಳ ನಂತರ ಸರ್ಕಾರದ ಸೂಚನೆಯಂತೆ ಕರ ಹೆಚ್ಚಿಸಲಾಗಿದೆ ಎಂದು ಪೌರಾಯುಕ್ತ ಆರ್ಪಿ ನಾಯ್ಕ್ ಸ್ಪಷ್ಟನೆ ನೀಡಿದರು. ಕರ ಹೆಚ್ಚಳದ ಬಗ್ಗೆ ಜನರಿಂದ ಆಕ್ಷೇಪ ಕೇಳಿಬರುತ್ತಿರುವುದು ಸತ್ಯ. ನಗರಸಭೆ ತನ್ನ ಆದಾಯ ಹಾಗೂ ಜನರ ಹಿತ ಎರಡರನ್ನೂ ಸರಿದೂಗಿಸಿಕೊಂಡು ಹೋಗಬೇಕಿದೆ. ಈ ಬಗ್ಗೆ ಪ್ರತ್ಯೇಕ ಸಭೆ ನಡೆಸಿ ಚರ್ಚಿಸಿ ಶೀಘ್ರ ನಿರ್ಣಯ ಕೈಗೊಳ್ಳೋಣ ಎಂದು ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಹೇಳಿದರು. ನಗರದ ಹೂವಿನ ಚೌಕಕ್ಕೆ ಕಾರವಾರದ ಸೇನಾನಿ ಹೆಂಜಾ ನಾಯ್ಕ್ ಅವರ ಹೆಸರಿಡಬೇಕು ಎಂದು ಹಿಂದಿನ ಸಭೆಯಲ್ಲಿ ಒತ್ತಾಯಿಸಿದ್ದು ಅದು ಮಾಜಿ ರಾಷ್ಟ್ರಪತಿ ದಿವಂಗತ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆಸರಿಡಬೇಕು, ಠರಾವಿನಲ್ಲಿ ತಪ್ಪಾಗಿ ಪ್ರಕಟವಾಗಿದೆ, ಸರಿಪಡಿಸಬೇಕು ಎಂದು ಗಣಪತಿ ನಾಯ್ಕ್ ಒತ್ತಾಯಿಸಿದರು. ನಗರಸಭೆ ಜನರಿಂದ ಭಿಕ್ಷುಕರ ಕರ ಪಡೆದು ಅದನ್ನು ಸರ್ಕಾರಕ್ಕೆ ಬರೆಸುತ್ತದೆ, ಆದರೆ ಭಿಕ್ಷುಕರ ಕಲ್ಯಾಣ ಕಾರ್ಯವಾಗುತ್ತಿಲ್ಲ ಎಂದು ಮಕ್ಬುಲ್ ಶೇಖ್ ಆಕ್ಷೇಪಿಸಿದರು. ಸರ್ಕಾರದ ನಿಯಮದಂತೆ ಭಿಕ್ಷುಕರ ಕರ ವಸೂಲಿ ಮಾಡುತ್ತಿದ್ದು ನಾವು ನಿಯಮ ಬದಲಿಸಲು ಸಾಧ್ಯವಿಲ್ಲ ಎಂದು ಅಧ್ಯಕ್ಷ ಡಾಕ್ಟರ್ ಪಿಕಳೆ ತಿಳಿಸಿದರು. ಇಲ್ಲ, ಒಂದು ಊರು ಡೆವಲಪ್ ಒಂದು ಸಿಟಿ ಅಂದ್ರೆ ಅಲ್ಲಿ ಈ ತರ ಒಂದು ಭಿಕ್ಷಾಕರಣೆ ಮಾಡ್ತಾ ಇದ್ದಾರೆ, ಅದು ಆಗ್ಬಾರ್ದು. ಯಾರು ಬಂದ್ರೆ ಸ್ವಲ್ಪ ಸರಿ ಕಾಣುದಿಲ್ಲ. ಯಾಕಂದ್ರೆ ನಾವು ಯಾವಾಗಿಂದ ಕರ ವಸೂಲು ಮಾಡ್ತಾ ಇದ್ದೇವೆ, ಅವಾಗಿಂದ ಭಿಕ್ಷಕರ ಕರ ಅದರಲ್ಲಿ ಆ್ಯಡ್ ಮಾಡಿ ತಗೊಳ್ತಾ ಇದ್ದೇವೆ. ಅಲ್ಲ, ಅದು ಸರ್ಕಾರದಿಂದ ಬರ್ತದೆ. ಇಲ್ಲ, ಈ ಹಿಂದಕ್ಕೆ ಯಾರಿಗೆ 6 ತಿಂಗಳು ಕೊಟ್ಟಿದ್ದೀವಲ್ಲ,
ಜನ ಒಳಗೆ ಹೋಗ್ಲಿಕ್ಕೆ ಅಲ್ಲಿ ಜಾಗ ಇರಲಿಲ್ಲ. ಆದ್ರೆ ಯಾಕೆ ಒಂದ್ ಸಲ ನಾವು ಟೇಬಲ್ ಕಾಲ್ ಕಟ್ ಮಾಡಿದ್ರು ಹೌದಲ್ಲ, ಕೆಳಗಿಟ್ಕೊಂಡಿದ್ರು. ಯಾಕೆ ನೀವು ಕೆಳಗಿಟ್ಕೊಂಡಿಲ್ಲ, ನಮ್ ನೀವು ಹೈನ್ ಹಾಕಿದ್ರೆ ಹೌದು, ಕಾಲ್ ಕಟ್ ಮಾಡಿದ್ದೇವೆ. ಕಾಲ್ ಕಟ್ ಮಾಡಿದ ಮೇಲೆ ಮತ್ತು ಅಲ್ಲೇ ಕುತ್ಕೊಂಡಿದ್ರು. ನಾವ್ ಹೇಳಿದ್ರೆ ಇಲ್ಲ, ಕಾಲ್ ಕಟ್ ಮಾಡಿ ಕೊಟ್ಟಿದ್ವಲ್ಲ, ಕಾಲ್ ಸರಿ ಇಲ್ಲ ನಿಮ್ಕೊಳ್ಳಿಕ್ಕೆ. ಆದ್ರೆ ಆಗ್ಬಾರ್ದು. ಎಸ್ಮಾರ್ ನಗರಸಭೆ ಏನ್ ನಾರ್ಮ್ಸ್ ಇದೆ ಅದನ್ನ ಫಾಲೋ ಮಾಡಿ. ನಗರಸಭೆಗೆ ಆದಾಯ ಬರಬೇಕು, ನಾವೇ ಮೀನು ಮಾರ್ಕೆಟ್ ಕ್ಲೀನ್ ಇರಬೇಕು, ಜನರಿಗೆ ಅಲ್ಲಿ ಖರ್ಚು ಮಾಡುವಂತವ್ರ ಜನರಿಗೆ ಓಡಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಕುಲ್ಲಾ ದಾರಿ ಇರಬೇಕು. ಅದು ಕಂಡೀಷನ್ ಹಾಕಿ ಏನು ಆಪ್ಷನ್ ಮಾಡ್ತೀರಿ, ಏನು ಮಾಡ್ತೀರಿ ನೋಡಿ. ಮತ್ತು ನಮ್ಗೆ ಫುಟ್ಟು ತೆಕ್ಕೊಂಡು ಮತ್ತು ನಿಮ್ಗೆ ಕಳಿಸೋದು ಅದು ಇದು ಹಾಕ್ಬಾರ್ದು. ಪುನಃ ತಲೆ ಮೇಲೆ ಹಾಕ್ತಾರ. ಆಪರೇಷನ್ ಮಾಡ್ತಾರೆ.
ರಿಸಲ್ಟ್ ಇಲ್ಲ ನಮ್ಮ ನಾವು ಬ್ಲೈಂಡ್ ಆಗಿ 14 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಇನ್ನು 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಲಿಕ್ಕೆ ಸಬ್ಜೆಕ್ಟ್ ಇಟ್ಟಿದ್ದೇವೆ ಅದರ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಇನ್ನೂ ಒಂದು ಪ್ರಯೋಗ ಮಾಡುವ ಅಂತ ನಮ್ದು ವಿಚಾರ ಅಂದ್ರೆ ಹಿಂದೆ ಮಾಡಿದ್ದು 14 ಲಕ್ಷ ರೂಪಾಯಿ ಮಾಡಿದೆ ಅದಕ್ಕೂ ಔಟ್ಪುಟ್ ಏನ್ ಬಂದಿದೆ ಅದು ನಾವು ಸಕ್ಸಸ್ ಆಗಿದ್ದೇವೆ ನಮ್ಮ ಹತ್ರ ಒಂದು ಪೇರ್ ಆದರೆ ಅಬ್ಸರ್ವೇಷನ್ ಇಟ್ಟಿದ್ದೇವೆ ನಾವು ಇಲ್ಲ ರಿಸಲ್ಟ್ ಇಲ್ಲ ನಮ್ಮ ಹತ್ರ ಆದ್ರೆ ನಾವೇನ್ ಮಾಡ್ತೇವೆ ಜನಸಂಖ್ಯೆ ಕಮ್ಮಿ ಆಗುವುದು ನಾಯಿ ಸಂಖ್ಯೆ ಕಮ್ಮಿ ಆಗುವುದು ನಾಯಿ ಸಂಖ್ಯೆ ಕಮ್ಮಿ ಆಗುವುದು ಅದ ಅದು ಒಂದು ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಮುಂದೆ ಬರ್ತುವಂತ ಇದು ಮಾಡ್ತಾ ಇದ್ದೇವೆ ಆದ್ರೆ ಅದು ಕೂಡ ಮಾಡ್ತೇವೆ ನೆಕ್ಸ್ಟ್ ಮುಂದೆ ಇದರಲ್ಲಿ ಮಾಡ್ತೇವೆ ಅದು ಅದು ಸಕ್ಸಸ್ ಆಗಿದೆ ಅಂತ ನಮ್ಗೆ ಅದ್ರ ಬಗ್ಗೆ ಇದು ಆಗುದಿಲ್ಲ ಯಾಕಂದ್ರೆ ಕಮಿಷನರ್ ಸಾಹೇಬರು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಹೇಳಿದ್ರು ಅದು ಓಪನ್ಲಿ ಗೊತ್ತಾಗ್ತದೆ ಇದು ನಮ್ಮ ಹತ್ರ ಏನ ನಮ್ಗೆ ಗೊತ್ತಾಗುದಿಲ್ಲ ಯಾಕಂದ್ರೆ ಇದು ಬ್ಲೈಂಡ್ಲಿ ಇದೆ ಯಾವ ನಾಯಿಗೆ ಬರ್ತ ಆಗಿದೆ ಏನಿಲ್ಲ ಅದು ಅದು ನಾವು ಹೀಗೆ ಮಾಡ್ತಾ ಇದ್ವು ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ಏನ್ ಹೇಳುದು 14 ಲಕ್ಷ ರೂಪಾಯಿ ನಾವೇನ್ ಖರ್ಚು ಮಾಡ್ತಾ ಇದ್ದೇವೆ ಕಾರವಾರಲ್ಲಿ ಮೆಟರ್ನಿಟಿ ಹಾಸ್ಪಿಟಲ್ ಇದೆ ಅಲ್ಲಿ ಡಾಕ್ಟರ್ಸ್ ಇವೆ ನಾವು ಬರೀ ನಾಯಿ ಹಿಡ್ಕೊಂಡು ಕೊಡುದು ಒಂದ್ ಕೆಲಸ ಮಾಡ್ಬೇಕು ನಾಯಿ ಹಿಡಿದು ಅವರಿಗೆ ಹಸ್ತಾಂತರ ಮಾಡೋದು ನಮ್ದು ಅಷ್ಟೇ ಕೆಲಸ ಆಪರೇಷನ್ ಅವ್ರು ಮಾಡ್ಲಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ನಾವು ಎಲ್ಲ ಮಾಡಿ 14 ಲಕ್ಷ ರೂಪಾಯಿ ಖರ್ಚು ಮಾಡುವ ಬದಲೇ ನಾವು ಹಿಡ್ಕೊಂಡು ಅವ್ರಿಗೆ ಕೊಟ್ಟಿದ್ರೆ ನಮ್ಮ ಹತ್ರ ಎಷ್ಟು ಹಿಡಿಯುದು ನಾಯಿಗೆ ಒಂದು 1100 ರೂಪೀಸ್ ಇದು ಖರ್ಚಾಗಿದ್ರೆ ಅದು ಸಡನ್ ಒಂದು 300-400 ರೂಪೀಸ್ ಖರ್ಚು ಆಗುದು ಬರೀ ಹಿಡ್ಕೊಂಡು ಕೊಡುದು ನಾವು ದಿವಸಕ್ಕೆ ಒಂದು 10 ಕೊಡುವ 5 ಕೊಡುವ ಅವರಿಗೆ ಎಷ್ಟು ಕೆಪಾಸಿಟಿ ಇದೆ ಆಪರೇಷನ್ ಮಾಡುದು ಅಷ್ಟು ನಾವು ಕೊಡುವ ಅವರಿಗೆ ನಾವು 11,000 ರೂಪಾಯಿ ಖರ್ಚು ಮಾಡಿ ಬ್ಲೈಂಡ್ಲಿ ನಾವು ಮಾಡ್ಲಿಕ್ಕೆ ನಂದು ಒಪಿನಿಯನ್ ಇಲ್ಲ ಅದು ನೀವು ಮೆಜಾರಿಟಿ ಮಾಡಿ ಇಲ್ಲಾಂದ್ರೆ ಯಾವ್ದ್ರಲ್ಲಿ ಮಾಡಿ ನಾವು ಮಾಡಬಹುದು ಪ್ರಾಯೋಗಿಕವಾಗಿ ನಾವು ಹಿಡ್ಕೊಂಡು ಅವ್ರಿಗೆ ಕೊಡಿದೇವೆ ಒಂದು ಪೇರ್ ಅವರು ಆಪರೇಷನ್ ಮಾಡಿ ಅವರ ಅಬ್ಸರ್ವೇಷನ್ ಇಡ್ಲಿ ಅದು ಮುಂದೆ ನಾವು ಈ ತರ ಆಪರೇಷನ್ ಮಾಡಿದ್ರೆ ಇದು ಸಕ್ಸಸ್ ಆಗ್ತದೆ ಅಂತ ಒಂದು ನಮ್ಗೆ ಎಕ್ಸಾಂಪಲ್ ಆಗ್ತದೆ ನಾವು ಮುಂದೆ ಕೂಡ ಮಾಡಬಹುದು ಇವಾಗ ಕೂಡ ಎಷ್ಟು ಖರ್ಚು ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗುದಿಲ್ಲ ನಾವು ಮಾಡಿದ್ದು ಮಿಷನ್ ಸಕ್ಸಸ್ ಆಗಿದೆ ಅಂತ ಅದಕ್ಕೆ ಮೆಟರ್ನಿಟಿ ಹಾಸ್ಪಿಟಲ್ ಡಾಕ್ಟರ್ ಹತ್ರ ನೀವು ಮಾತಾಡಿ ಅಧ್ಯಕ್ಷರು ತಾವು ಮಾತಾಡಿ ಮಾತಾಡ್ಕೊಂಡು ನಾವು ಈ ತರ ನಮ್ದು ಪ್ಲಾನಿಂಗ್ ಇದೆ ನಾವು ನಾಯಿ ಹಿಡ್ಕೊಂಡು ಕೊಡ್ತೇವೆ ದಿವಸಕ್ಕೆ ತಾವು ಒಂದು 4 ಕೊಡಿ ನಮ್ಗೆ ಆಪರೇಟ್ ಮಾಡಿ ಒಂದು ಪೇರ್ 2 ಪೇರ್ ತಾವು ಅಬ್ಸರ್ವೇಷನ್ ಇಡಬೇಕು ಕಂಪಲ್ಸರಿ ಇಟ್ಟಿದ್ರೆ ನಾವು ಮುಂದಿನ ಮಾಡಬಹುದು ವಿದೌಟ್ ಬ್ಲೈಂಡ್ಲಿ ನಾವು ಅಬ್ಸರ್ವೇಷನ್ ಅಲ್ಲಿ ಇರ್ಲಿಲ್ಲ ಆಪರೇಷನ್ ಮಾಡ್ತೇವೆ ಬಿಡ್ತೇವೆ ಅದು ಅರ್ಥ ಇಲ್ಲ ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ಅದು ಅರ್ಥ ಅದಲ್ಲಿ ಈಗ ನಾಯಿ ಹಿಡಿದ್ರೆ ಯಾರಾದ್ರು ಕಾರವಾರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾತನಾಡಿದರು. ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಂಧ್ಯಾ ಬಾಡ್ಕರ್, ಪೌರಾಯುಕ್ತ ಆರ್ ಪಿ ನಾಯ್ಕ್ ಇದ್ದರು. ಉದಾಹರಣೆ 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 ಉದಾಹರಣೆ
ಅದು ಮುಜುಗಡಿ ಜಾಸ್ತಿ ಬೋಟ್ ಕಲ್ಬೇತಾರ ಅಷ್ಟೇ.